ಎಲ್ಲರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ಶ್ರೀಗಂಧದ ಗುಡಿಯಲ್ಲಿ ಹುಟ್ಟಿಕೊಂಡಿರುವ ಮರಿವೀರಪ್ಪನ್ಗಳು ಯಾವ ರೀತಿ ರೈತರ ಜೀವ ಹಿಂತಾ ಇದ್ದಾರೆ ಅನ್ನೋದರ ಕರಾಳ ಕಥೆಯನ್ನು ಹೇಳ್ತೀನಿ. ಆದರೆ ಆ ಕಥೆ ಹೇಳೋ ಮುಂಚೆ ನೀವು ನಮ್ಮ ವಿಜಯ ಟೈಮ್ಸ್ ಚಾನೆಲನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಅದೇ ರೀತಿ ನಮ್ಮ ವಿಜಯ ಟೈಮ್ಸ್ ಆ್ಯಪ್ ಗೂಗಲ್ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ವೆಬ್ಸೈಟ್ www.vijaytimes.com ವಿಸಿಟ್ ಮಾಡಿ ಕ್ಷಣ ಕ್ಷಣದ ಸುದ್ದಿಯನ್ನು ನೋಡಿ, ಆನಂದಿಸಿ, ಜೊತೆಗೆ ಭ್ರಷ್ಟಾಚಾರ ವಿರುದ್ಧದ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ. ಶ್ರೀಗಂಧ ಬೆಳೆದ್ರೆ ನಿಮಗೆಲ್ಲ ಮುಂದೆ ಭಾಳ ಅನುಕೂಲ ಆಗುತ್ತೆ, ಕೋಟಿಗಟ್ಟಲೆ ಬರುತ್ತೆ ಅನ್ನೋದು ಆಸೆ. ಈಗ ಸಫರ್ ಪಡ್ತಾ ಇದೀವಿ. ಗಂಧಚೋರ ವೀರಪ್ಪನ್ ಮತ್ತೆ ಬಂದಿದ್ದಾನೆ. 250-260 ಗಿಡ ಒಂದೇ ನೈಟ್ ಕಟ್ತಾನೆ ಮಾಡಿ. ಕೋಟಿ ಬರೀ ಹೆಸರು ಕೇಳ್ತಾ ಇದ್ದೀವಿ. ಜೀವಕ್ಕೆ ಕುತ್ತು ತಂದಿದೆ ಇದು. ಜೀವಕ್ಕೆ ಕುತ್ತು ತಂದಿದೆ. ವೀರಪ್ಪನಂತ ಕಳ್ಳನನ್ನೇ ಹುಡುಕಿದ ಮರ ಇದು. ಸ್ನೇಹಿತರೆ, ನಾನಿವತ್ತು ಒಂದು ವಿಚಿತ್ರ ಕಥೆನ ತಂದಿದ್ದೀನಿ. ರೈತ ಬೆಳೆ ನಾಶ ಆಗಿ, ಬೆಳೆ ಹಾಳಾಗಿ ಆತ್ಮಹತ್ಯೆ ಮಾಡಿಕೊಂಡ ಕರುಣಾಜನಕ ಕಥೆಗಳನ್ನು ನೀವು ಕೇಳಿದ್ದೀರಿ. ಆದರೆ ರೈತ ಅತಿ ಉತ್ಸಾಹದಿಂದ ಈ ಕನ್ನಡ ನಾಡನ್ನು ಶ್ರೀಗಂಧದ ಬೀಡು ಮಾಡಬೇಕು ಅನ್ನುವ ಕನಸು ಹೊತ್ಕೊಂಡು ಗಂಧ ಬೆಳೆದ್ರೆ, ಇವತ್ತು ಗಂಧ ಬೆಳೆದ ರೈತನ ತಲೆಗೆ ಗನ್ನಿಟ್ಟು ಕೊಲ್ಲುವಂಥ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಪೊಲೀಸ್ ಇಲಾಖೆಯವರು, ನಮ್ಮ ಅರಣ್ಯ ಇಲಾಖೆಯವರು ಕೈಗೆ ಬಳೆ ತೊಟ್ಕೊಂಡು ಕೂತಿದ್ದಾರೆ. ರೈತರನ್ನ ಪರಿಪರಿಯಾಗಿ ಹಿಂಸಿಸ್ತಿದ್ದಾರೆ. ಯಾವ ರೀತಿ ಹಿಂಸಿಸ್ತಿದ್ದಾರೆ, ಈ ಮರಿ ವೀರಪ್ಪನ್ಗಳು ಯಾವ ರೀತಿ ರೈತರಿಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅನ್ನೋದ್ರ ಕರಾಳ ಕತೆ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಕರುನಾಡಲ್ಲಿ ನಡೆಯುತ್ತಿದೆ ಭಯಾನಕ ಬೆಳವಣಿಗೆ. ಎಸ್, ಕರುನಾಡಲ್ಲಿ ನಡೆಯುತ್ತಿದೆ ಕರಾಳ ಬೆಳವಣಿಗೆ. ಆ ಬೆಳವಣಿಗೆ ಕರುನಾಡಿನ ರೈತನನ್ನ ಭಾರಿ ಆತಂಕಕ್ಕೆ ದೂಡಿದೆ. ಅದು ಅಂತಿಂಥ ಆತಂಕ ಅಲ್ಲ, ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತ ಆತಂಕ. ಬಹಳ ಕಷ್ಟ ಇದೆ ತೋಟಕ್ಕೆ ಹೋಗಕ್ಕೆ, ಎದುರಿಗೆ ಆಗುತ್ತೆ, ಭಯ ಆಗುತ್ತೆ ರಾತ್ರಿ ಹೊತ್ತು ಹೋಗಕ್ಕೆ. ಕಳ್ತನ ಮಾಡ್ತಾರೆ, ಬಂದು ಕಳ್ಳರಿರ್ತಾರೆ, ಯಾರು ಎಲ್ಲಿ ಬಂದು ಹೊಡಿತಾರೆ ಅಂತ ಗೊತ್ತಾಗಲ್ಲ. ಈಗ ಯಾರು ಅಸಹಾಯಕತೆ, ನಮ್ಮ ಜಮೀನಿನ ಹೋಗಕ್ಕೆ ಎದುರಿಕೆ ಆಗುತ್ತೆ ನೈಟು. ಇವತ್ತು ಕಳ್ಳರು ಕಾಕರು ನಿರ್ದಾಕ್ಷಿಣ್ಯವಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಒಬ್ಬ ರೈತನ ತಲೆ ಹೊಡೆದಿದ್ದಾರೆ, ಒಂದು 20-30 ಜನ ರೈತರನ್ನ ಅಟ್ಯಾಕ್ ಮಾಡಿ ಕಳ್ತನ ಮಾಡ್ಕೊಂಡು ಹೋಗಿ ಅವರು ಈ ಶ್ರೀಗಂಧ ಸವಾಸ ಬೇಡ ಅಂತಂದ್ರೆ ಸುಮ್ಮನೆ ಬಿಟ್ಟಿದ್ದಾರೆ. ಕ್ರೂರ ಮಾಫಿಯಾ ಒಂದು ನಮ್ಮ ರೈತರ ಬೆನ್ನು ಹತ್ತಿದೆ. ಯಾವಾಗ ತಮ್ಮ ಮೇಲೆ ದಾಳಿ ಆಗುತ್ತೋ, ಯಾವಾಗ ಆ ಭಯಾನಕ ಮಾಫಿಯಾ ನಮ್ಮನ್ನು ಮುಗಿಸಿಯೇ ಬಿಡುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ರೈತರು ದಿನ ದೂಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕಳ್ಳರ ಕಾಟದಿಂದ ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ರಕ್ಷಣೆ ಮಾಡಿದ್ರು ಕೂಡ ನಮಗೆ ಸಹಕಾರ ಇಲ್ಲ. ಸರ್ಕಾರದ ಪೊಲೀಸ್ ಆಗಲಿ, ಫಾರೆಸ್ಟ್ರಿ ಆಗಲಿ, ಯಾವ ಥರ ಸಹಕಾರ ಕೊಡೋದಿಲ್ಲ. ಬೆಳೆ ಬೆಳೆದು ಕೋಟಿಗಟ್ಟಲೆ ಸಂಪಾದಿಸಬಹುದು, ಸ್ವಾವಲಂಬಿಗಳಾಗಿ ಬಾಳಬಹುದು, ಈ ಪರಿಸರಕ್ಕೆ, ಈ ನಾಡಿಗೆ ಇನ್ನಷ್ಟು ಕಾಣಿಕೆ ಕೊಡಬಹುದು ಅಂತ ಕನಸು ಕಾಣುತ್ತಿದ್ದ ರೈತರ ಕನಸೆಲ್ಲ ನುಚ್ಚು ನೂರಾಗಿದೆ. ಒಂದು ಗಿಡಕ್ಕೆ 100,000 ಬಂದರೆ 100 ಗಿಡ ಯಾಕೆ ಬೆಳೆಸಬಾರದು? ನಮ್ಮ ಲೈಫ್ ಲಾಂಗ್ ನೋಡಿಲ್ವಲ್ಲ, ಕೋಟಿ ಬರೀ ಹೆಸರು ಕೇಳ್ತಾ ಇದ್ದೀವಿ. ಜೀವಕ್ಕೆ ಕುತ್ತು ತಂದಿದೆ, ಜೀವಕ್ಕೆ ಕುತ್ತು ತಂದಿದೆ. ಇಷ್ಟೊಂದು ಆತಂಕದಲ್ಲಿ, ಪ್ರಾಣ ಭಯದಲ್ಲಿ ಬದುಕುತ್ತಿರುವ ನಮ್ಮ ರೈತರ ಸಹಾಯಕ್ಕೆ ಯಾರೂ ಬರುತ್ತಿಲ್ಲ. ರಕ್ಷಣೆ ಕೊಡಬೇಕಾದ ಸರ್ಕಾರವೇ ಆ ಮಾಫಿಯಾಕ್ಕೆ ಭಯ ಬಿದ್ದಿದೆ. ಪೊಲೀಸ್ ಇಲಾಖೆಯವರಂತೂ ಮಾಫಿಯಾಕ್ಕೆ ಮಣಿದು ಮಲಗಿದ್ದಾರೆ. ಹಾಗಾಗಿ ಈಗ ರೈತರು ಭಯದಲ್ಲಿ ನಮ್ಮನ್ನು ರಕ್ಷಿಸಿ ರಕ್ಷಿಸಿ ಅಂತ ಅಂಗಲಾಚುತ್ತಿದ್ದಾರೆ. ರೈತರ ನೋವನ್ನ, ಆತಂಕವನ್ನ ಈ ನಾಡಿನ ಜನತೆಗೆ ತಿಳಿಸಬೇಕು, ಸತ್ತಂತಿರೋ ಸರ್ಕಾರವನ್ನ ಬಡಿದೆಪ್ಪಿಸಬೇಕು ಅನ್ನೋ ಕಾರಣಕ್ಕೆ ವಿಜಯ ಟೈಮ್ಸ್ ಕವರ್ ಸ್ಟೋರಿ ತಂಡ ಆ ಮಾಫಿಯಾದ ಬೆನ್ನತ್ತಿ ಹೊರಟಿತು. ರೈತರ ಪ್ರಾಣ ಹಿಂಡುತ್ತಿರೋ ಆ ಮಾಫಿಯಾ ಯಾವುದು, ಅದರ ಅಸಲಿಯತ್ತು ಏನು ಅನ್ನೋದನ್ನ ಪತ್ತೆ ಹಚ್ಚಲು ನಮ್ಮ ತಂಡ ಚಿತ್ರದುರ್ಗದ ಹಿರಿಯೂರು ಕಡೆ ಪ್ರಯಾಣ ಬೆಳೆಸಿತು. ಅಲ್ಲಿ ಸತ್ಯಾನ್ವೇಷಣೆ ಪ್ರಾರಂಭಿಸಿತು. ಆಗ ನಮಗೆ ಗೊತ್ತಾಯ್ತು, ರೈತರ ಆತಂಕಕ್ಕೆ ಭಯಕ್ಕೆ ಕಾರಣ ತಾವೇ ಬೆಳೆದ ಶ್ರೀಗಂಧದ ಬೆಳೆ ಅನ್ನೋದು.
ಗಂಧ ಬೆಳೆಯಿರಿ ಶ್ರೀಮಂತರಾಗಿ ರೈತರೆ. ಎಸ್, ಕರುನಾಡನ್ನ ನಾವು ಶ್ರೀಗಂಧದ ನಾಡು ಅಂತೀವಿ. ನಮ್ಮ ನಾಡಲ್ಲಿ ಶ್ರೇಷ್ಠ ತಳಿಯ ಗಂಧ ಬೆಳೆಯಲಾಗುತ್ತೆ. ಇಲ್ಲಿಯ ವಾತಾವರಣ ಶ್ರೀಗಂಧ ಬೆಳೆಗೆ ಪೂರಕವಾಗಿದೆ. ಹಾಗಾಗಿ ಸರ್ಕಾರ ರೈತರಿಗೆ ಶ್ರೀಗಂಧ ಬೆಳೆಯಲು ಉತ್ತೇಜನ ನೀಡಿತು. ಶ್ರೀಗಂಧ ಬೆಳೆಯಲು ಇದ್ದ ಅಡ್ಡಿ ಆತಂಕಗಳನ್ನು ಕಾನೂನು ತೊಡಕುಗಳನ್ನು ನಿವಾರಿಸಿ ಶ್ರೀಗಂಧ ಬೆಳೆಯಲು ಪ್ರೋತ್ಸಾಹ ನೀಡಿತು. ಇದು ಶ್ರೀಗಂಧ ಬೆಳೆದರೆ ನಿಮಗೆಲ್ಲ ಮುಂದೆ ಭಾಳ ಅನುಕೂಲ ಆಗುತ್ತೆ. ನಿಮ್ಮ ಇದರಲ್ಲಿ ಸಿಗುವಂಥ ಧನ ಸಹಾಯ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಅದೇ ಮೆಕ್ಕೆಜೋಳ ಅದೇ ರಾಗಿ ಆದರೆ ಆ ವರ್ಷಕ್ಕೆ ಆ ವರ್ಷಕ್ಕೆ ಆಗುತ್ತೆ. ಇದಾದ್ರೆ ಗಂಧರೆ ಕೋಟಿಗಟ್ಟಲೆ ಬರುತ್ತೆ ಅನ್ನೋ ಒಂದು ಆಸೆ ತೋರಿಸಿದ್ರು. ಆ ಆಸೆಯಿಂದ ನಾವೆಲ್ಲ ಹಾಕಿದ್ವಿ, ಈಗ ಸಫರ್ ಪಡ್ತಾ ಇದ್ವಿ. ಸರ್ಕಾರದ ಮಾತು ಕೇಳಿ ಅನೇಕ ರೈತರು ಶ್ರೀಗಂಧ ಬೆಳೆದರು, ಕೋಟಿ ಕೋಟಿ ಗಳಿಸು ಕನಸು ಕಂಡ್ರು. ಆದ್ರೆ ಅವರ ಕನಸೆಲ್ಲ ಈಗ ನುಚ್ಚು ನೂರಾಗ್ತಿದೆ. ಯಾಕಂದ್ರೆ ನಾಡಿಗಿಳಿದಿದ್ದಾರೆ ಮರಿ ವೀರಪ್ಪನ್ಗಳು.